BMSS சமூக சேவை நிறுவனம் பெங்களூர் மல்டி பர்பஸ் சோசியல் சர்வீஸ் சொசைட்டி நம்முடைய கர்நாடக மாநிலத்திலேயே ஒரு முதலாவதான என்ஜிஓ, அதே போலவே பெங்களூர் மாநிலத்தினுடைய முதலாவதான என்ஜிஓ. அந்த என்ஜிஓ வந்து பெங்களூரை தலைமையிடமாக கொண்டு இயங்குகிறது. 6 மாவட்டங்களில் இந்த BMS செயல்பாடுகள் நடைபெற்றுக் கொண்டிருக்கிறது. இந்த 6 மாவட்டத்தினுடைய செயல்பாடுகள் சோசியல் அண்ட் எக்கனாமிக்கல் டெவலப்மெண்ட் குறித்ததான ப்ராஜெக்ட்ஸ் வந்து கடந்த 52 வருஷமாக செயல்படுத்திக் கொண்டிருக்கின்றோம். எங்களுடைய இயக்குநராக வந்திருக்கக்கூடியவர் ரெவரண்ட் ஃபாதர் சந்தோஷ் ராயன், சமூக மேம்பாட்டிற்காக பல விஷயங்கள் தங்கவையிலே நடந்திருக்கிறது. போர்வெல் அமைத்தல், கழிவறைகளை புனரமைத்தல், அப்படிப்பட்ட விஷயங்கள் வந்து தங்கவையில நடந்திருக்கிறது. இவையெல்லாம் வந்து மக்கள் வாழ்க்கை மேம்பாட்டுக்கும் வளர்ச்சிக்கும் மட்டுமே போதாது, அவருடைய அரசியல் அறிவு விழிப்புணர்வு, அது குறிப்பாக நம்முடைய சிறந்த குடிமக்களாக வாழக்கூடிய இந்த அரசியல் அமைப்பு, டாக்டர் பாபா சாஹேப் அவர்கள் எழுதிய அரசியல் அமைப்பை ஒவ்வொரு குடிமக்களும் கடைபிடிக்க வேண்டும் என்ற உயர்ந்த நோக்கத்தோடு இந்த விழா ஏற்பாடு செய்யப்பட்டிருக்கிறது. இந்த விழாவை ஏற்பாடு செய்திருக்கக்கூடிய எங்களுடைய இயக்குனர் மரியாதைக்குரிய ஃபாதர் சந்தோஷ் ராயன் அவர்களிடம் இந்த சபையை நான் ஒப்படைக்கிறேன். இது எதற்காக நடத்தப்படுகிறது என்ற காரணத்தை உங்கள் முன்னே அவர் இப்பொழுது விளக்குவார். ஒரு வருஷம் செப்டம்பர் அக்டோபர் டைமில் வந்துட்டு கேஷுவல் டிஸ்கஷன் மாட்டேன் நான் ஃப்ரெண்ட்ஸ் குவாலிஃபைட் ஆகிட்டு அவர்கள் மாட்டாடுறாங்க. ஓதியவருக்கு என்ன சம்மிதான் பற்றி பிரச்சனை அறியலாம் சர்வஸ்ல நான் ಆಲೋಚನೆ ಈ ಸಂವಿಧಾನದ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಎಕ್ಸ್ಟ್ರಾಡಿನರಿ ಏನಾದರೂ ಮಾಡೋಣ ಅಂತ. ಅದಕ್ಕೆ ಈ ಸಂವಿಧಾನಕ್ಕೆ ಬಂದುಬಿಟ್ಟು 26ನೇ ತಾರೀಕು ಸಂವಿಧಾನ ದಿನ ಅಂತಿಲ್ಲ, ಅದನ್ನು ಬಂದು ಯಾಕೆ ನಾವು ಬಂದು ಫೆಸ್ಟಿವ್ ಆಗಿ ಹಬ್ಬವಾಗಿ ಆಚರಿಸಬಾರ್ದು ಅಂತೇಳಿ ಅದಕ್ಕೆ ಒಂದು ಹೊಸ ಹೆಸರು ನಾನು ಕಾಯ್ ಮಾಡಿದ್ದೀನಿ. ಅದು ನಮ್ಮ ಸಂವಿಧಾನದ ಹಬ್ಬ ಅಂತ, ಮೈ ಕಾನ್ಸ್ಟಿಟ್ಯೂಷನ್ ಫೆಸ್ಟಿವ್ ಅಲ್ಲ, ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನ್ ಹಬ್ಬ ಅಂತ. ಸಿನ್ಸ್ ನಾವು ಈ ಕರ್ನಾಟಕದಿಂದ ಇದು ಆರಿಜಿನ್ ಆಗಿದ್ದರಿಂದ ಅದಕ್ಕೆ ಅಕ್ಟೋಬರ್ 4 ಇದ್ದೀನಿ ನಮ್ಮ ಕಾನ್ಸ್ಟಿಟ್ಯೂಷನ್ ಹಬ್ಬ ಅಂತ. ಈ ಟೈಟಲ್ ಬಂದು ಅರುವ ಇಂಡ್ಯಾದಲ್ಲಿ ಯಾರು ಬೇಕಾದರೂ ಅದನ್ನು ಈ ಹಬ್ಬನ ಆಚರಿಸ್ಬೋದು. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಈ ಯಾವಾಗ ನಾವು ಬಂದು ಆಗಸ್ಟ್ ನಾವು ಹಬ್ಬವಾಗಿ ಆಚರಿಸ್ತೀವಿ, ನಮ್ಮ ದೇಶದಲ್ಲಿರೋರಿಗೆಲ್ಲರಿಗೂ ಗೊತ್ತು ಆಗಸ್ಟ್ 15 ಬಂದರೆ ತುಂಬ ಇಂಪಾರ್ಟೆಂಟ್ ಇದೆ. ಜನವರಿ 26ನೇ ತಾರೀಕು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತು. ಆದರೆ ಈ ಸಂವಿಧಾನ ದಿನ ಬಂದು ಇದೆರಡಕ್ಕಿಂತ ತುಂಬ ಇದನ್ನು ನಾವು ಬಂದು ತಿಳ್ಕೊಂಡಿಲ್ಲ, ಅಥವಾ ಅದನ್ನು ನಾವು ಬಂದು ಅದನ್ನು ನಾವು ಕಾರ್ಯರೂಪದಲ್ಲಿ ತಂದಿಲ್ಲ. ಸೊ ಅದಕ್ಕೆ ಬಂದುಬಿಟ್ಟು ಈ ದಿನನ ಬಂದುಬಿಟ್ಟು ನಾವು ಹಬ್ಬವಾಗಿ ಆಚರಿಸಬೇಕು. ಇಡೀ ಲೋಕದಲ್ಲಿ ಎಲ್ಲ ದಿನಗಳಲ್ಲಿ ತುಂಬ ಶ್ರೇಷ್ಠವಾದ ದಿನ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ದಿನ. ಯಾವ ದೇಶ ಬಂದು ಸಂವಿಧಾನ ಚಲನೆ ಮಾಡುತ್ತೆ ಆ ದಿನದಲ್ಲಿ ತುಂಬ ಮುಖ್ಯವಾಗಿ ಹಬ್ಬವಾಗಿ ಆಚರಿಸಬೇಕು. ಅದಕ್ಕೋಸ್ಕರ ನಾವು ಇದನ್ನು ಬಂದು ಹಬ್ಬವಾಗಿ ಆಚರಿಸಬೇಕು ಅಂತ ನನ್ನ ಕೋರಿಕೆ. ಅದರಿಂದ ಈ ವರ್ಷ ಬಂದುಬಿಟ್ಟು ನಾನು ನಮ್ಮ ಇಂಡ್ಯಾದಲ್ಲಿರುವ ಎಲ್ಲ ಚೀಫ್ ಮಿನಿಸ್ಟರ್ಸು, ಗವರ್ನರ್ಸ್, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನಾನು ಕಳಿಸಿದ್ದೀನಿ. ಈ ದಿನ ನಾವು ಒಂದು ವಿಶೇಷವಾಗಿ ಆಚರಿಸಿ ಯಾವಾಗ ನಾವು ಬಂದು ಇದನ್ನು ತುಂಬ ಇಂಪಾರ್ಟೆಂಟ್ ದಿನ ಅಂತ ನಾವು ಅದನ್ನು ಡಿಕ್ಲೇರ್ ಮಾಡ್ತೀವೋ ಅವಾಗ ಆಟೋಮೆಟಿಕ್ಕಾಗಿ ಮಕ್ಕಳಿಂದ ಹಿಡಿದು ಯೂತ್ಗಳಿಂದ ಹಿಡಿದು ಆಮೇಲೆ ಸ್ವಾತಂತ್ರ್ಯ ದಿನಕ್ಕೆ ಅಂತ ಹೋರಾಟದ ಜನಗಳಿಗೆ ಅಂತಲೂ ಮೀಡಿಯಾದಲ್ಲಿ ಈ ಥರ ಎಲ್ಲ ದಿನ ಎಲ್ಲರೂ ಬಂದು ಇದನ್ನು ಆಚರಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಮುಖ್ಯವಾಗಿ ಆರ್ಟಿಕಲ್ 51A ಅದು ಗೊತ್ತಲ್ವ, ಇವಾಗ ನೋಡಿ ನಮ್ಮ ದೇಶದಲ್ಲಿ ನಾವೆಲ್ಲ ಪ್ರಜೆಗಳಾಗಿದ್ದರೂ ಕೂಡ ನಾವು ಎಷ್ಟೋ ಸತಿ ಬಂದುಬಿಟ್ಟು ಬೇರೆ ಭಾಷೆಗಳನ್ನ ಒಪ್ಕೊಳ್ಳೋದಿಲ್ಲ, ಬೇರೆ ಧರ್ಮಗಳನ್ನ ಒಪ್ಕೊಳ್ಳೋದಿಲ್ಲ, ಈ ಥರ ವ್ಯತ್ಯಾಸಗಳೆಲ್ಲ ನೋಡ್ತೀವಿ. ಕಾರಣ ಏನಂತ ಹೇಳಿದ್ರೆ ನಮಗೆ ಸಂವಿಧಾನದ ಬಗ್ಗೆ ನಮಗೆ ಗೊತ್ತಿರೋದು. ಒಂದು ವೇಳೆ ಸಂವಿಧಾನ ನಾವು ತಿಳಿದು ಇಟ್ಕೊಂಡಿದ್ರೆ ನಾವು ದೇಶದಲ್ಲಿರುವ ಎಲ್ಲ ಸಿಟಿಸನ್ಗೂ ಸರಿಸಮವಾಗಿ ನಾವು ಅವ್ರಿಗೆ ಮರ್ಯಾದೆ ಕೊಡ್ತೀವಿ, ಅದನ್ನು ಪ್ರೀತಿಸ್ತೀವಿ. ಸೊ ನನ್ನ ಅನಿಸಿಕೆ ಇಷ್ಟೇ, ನಮ್ಮ ದೇಶನ ಪ್ರೀತಿಸಬೇಕು. ಹೆಂಗೆ ಪ್ರೀತಿಸೋದು? ಸಂವಿಧಾನ ಮುಖಾಂತರ ಪ್ರೀತಿಸೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನು ನನಗೆ ಬಂದು ಬೈಬಲ್ ತುಂಬ ಮುಖ್ಯ, ನಾನು ಬೈಬಲ್ ಓದ್ತೀನಿ.
ಬೈಬಲ್ ಓದೋದ್ರಿಂದ ಏನು ನನಗೆ ಒಂದು ದಾರಿ ದೀಪವಾಗಿದೆ ಅನ್ಕೊಳ್ಳೋದು. ಅದೇ ಥರ ಭಗವದ್ಗೀತೆ ಕೂಡ, ಅದೇ ಥರ ಕುರಾನ್ ಕೂಡ. ಯಾವಾಗ ನಾವು ಬಂದ್ಬಿಟ್ಟು ಇದು ಒಂದು ಪುಸ್ತಕ, ಅದನ್ನ ಪವಿತ್ರವಾದ ಪುಸ್ತಕ ಅಂತ ನಾವು ಹೇಳ್ತೀವಲ್ಲ, ಅದನ್ನ ನಾವು ಓದ್ಬೇಕಾದಾಗ ತಿಳ್ಕೊಳ್ಬೇಕಾದಾಗ ಅದರಿಂದ ನಮ್ಗೆ ಎಷ್ಟೋ ಪ್ರಜ್ಞೆಗಳು ಬರುತ್ತೆ. ಅದರಿಂದ ನಾವು ನಮ್ಮನ್ನ ಸರಿಪಡಿಸ್ಕೊಂಡಿದ್ದೀವಿ. ಈ ಮೂರು ಬೈಬಲ್ ಆಗಲಿ, ಭಗವದ್ಗೀತೆ ಆಗಲಿ, ಕುರಾನ್ ಆಗಲಿ, ಇದನ್ನ ನಾವು ಓದ್ತೀವಿ, ಓದಕ್ಕೆ ಬಂದು ನಮಗೆ ಅವಕಾಶ ಕೊಡುತ್ತೆ ಸಂವಿಧಾನನ. ಈ ಸಂವಿಧಾನ ನಾವು ತಿಳ್ಕೊಬೇಕು, ಅದನ್ನ ನಾವು ತಿಳಿಸ್ಬೇಕು. ನಮ್ಮ ಸಂವಿಧಾನ ನಾವು ತಿಳ್ಕೊಂಡ್ರೆ ನಾವು ಲೋಕದಲ್ಲಿರೋ ನಮ್ಮ ದೇಶದಲ್ಲಿರೋ ಎಲ್ಲ ಜನರು ನಾವು ಸರಿ ಸಮವಾಗಿ ನಾವು ಪ್ರೀತಿಸ್ತೀವಿ ಅಥವಾ ಗೌರವ ಕೊಡ್ತೀವಿ. ಸೊ ನಮ್ಮ ದೇಶನ ಹೆಂಗೆ ನಾವು ಪ್ರೀತಿಸೋದು, ಒಂದು ಉದಾಹರಣೆ ಕೊಡ್ತೀನಿ. ಒಂದಿನ ನಾನು ಟ್ರಾಫಿಕಲ್ಲಿ ನಿಂತಿದ್ದೆ, ಒಂದು ಕ್ಲಾಸ್ ತೆಗೆಯುತ್ತಿದ್ದೆ, ಹೋಗ್ತಾ ಇದ್ದೆ. ಇಬ್ಬರು ಹುಡುಗರು ಬಂದರು, ಅವರು ಪಕ್ಕದಲ್ಲೇ ಟ್ರಾಫಿಕ್ ರೆಡ್ ಸಿಗ್ನಲ್ ಇದೆ. ಇಬ್ಬರು ಬಂದರು, ಸಿಗ್ನಲ್ ಇರಲಿಲ್ಲ, ಹೆಲ್ಮೆಟ್ ಕೂಡ ಹಾಕಿರಲಿಲ್ಲ, ಹಾಗೆ ಹೋಗೋದು. ಆಮೇಲೆ ನಾನು ಕ್ಲಾಸ್ಗೆ ಹೋದೆ, ಕ್ಲಾಸ್ಗೆ ಹೋಗುವ ಕ್ಲಾಸ್ ಟೀಚ್ ಮಾಡೋಕ್ಕೆ ಹೋದಾಗ ಅವರಿಬ್ಬರು ಅಲ್ಲಿದ್ದರು. ಅವ್ರನ್ನ ಕೇಳ್ತೇನೆ, ನಾನು ನಿಮ್ಮ ದೇಶ ನನಗೆ ಪ್ರೀತಿಸಿದ್ರ ಅಂತ ಕೇಳಿದೆ. ಅವರು ಹೌದು ಪ್ರೀತಿಸಿದ್ರೆ ನಾನು ಹೆಂಗೆ ಅಂತ ಕೇಳಿದ್ರು. ಅವ್ರು ಏನೇ ಹೇಳಿಲ್ಲ, ಹೇಳಿದೆ ರೆಡ್ ಸಿಗ್ನಲ್ ಇದೆ, ಅದು ನೀವು ಮರ್ಯಾದನೆ ಕೊಡಲಿಲ್ಲ, ಅಂದರೆ ನೀವು ಹೆಂಗೆ ಬಂದು ನಿಮ್ಮ ದೇಶನ ಪ್ರೀತಿಸಿದ್ರೆ ಅಲ್ವಾ. ಸಿಂಪಲ್ ಎಕ್ಸಾಂಪಲ್, ನಾನು ಕ್ಲಾಸ್ ತೆಗೆದು ಈ ಸಂವಿಧಾನ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟು ಬಂದಾಗಿದ್ದೆ. ಒಂದು ವಾರ ಬಿಟ್ಕೊಂಡು ಒಂದು ಫ್ಯಾಮಿಲಿಯಲ್ಲಿ ಇರೋರು, ಅವ್ರ ಮಗಳನ್ನ ಬೆಳಗ್ಗೆ ಬರೆದವರು, ಅವ್ರು ಬಂದಿದ್ದರು. ಅವ್ರು ಹೇಳಿದ್ರು, ಅಂದೇ ಹೇಳಿದ್ರು, ಅವ್ರು ಹೇಳಿ ಅವರು ಟ್ರಾಫಿಕಲ್ಲಿ ಇರಬೇಕಾದಾಗ ಯಾರೂ ಇಲ್ಲ, ಟ್ರಾಫಿಕಲ್ಲಿ ಕತ್ತಲೆ ಒಂದು 7 ಗಂಟೆಯೇ ಇರ್ಬೋದು, ಸಿಗ್ನಲ್ ಯಾರೂ ಇಲ್ಲ. ಅವ್ರ ಗಾಡಿ ಮುಂದೆ ಹೋಗಿದ್ದಾರೆ, ಆ ಹುಡುಗಿ ಏನು ಮಾಡಿದ್ದೆ ಜಂಪ್ ಮಾಡ್ತಾರೆ ಗಾಡಿ ಸ್ಲೋ ಆಗಿದ್ದಾರೆ ಜಂಪ್ ಮಾಡಿ. ಆ ಹುಡುಗಿ ಹೇಳಿದೆ ಅವ್ರಿಗೆ ಏನು ಸಿಗ್ನಲ್ ಇದೆಲ್ಲ ನಿಂತ್ಕೊಂಡಿದ್ರು. ಸೊ ಯಾವಾಗ ನಾವು ಬಂದು ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾವು ಬಂದು ನಾವು ಅದಕ್ಕೆ ಗೌರವ ಕೊಡ್ತೀವೋ, ಗೌರವ ಕೊಡೋದಾಗ ನಿಲ್ಲಿಸ್ತೀವಿ ಅಂತ ಅನ್ಸಲ್ಲ. ಸೊ ಅದಕ್ಕೆ ನಮ್ಮ ಸಂವಿಧಾನನ ನಾವು ಬಂದು ಹಬ್ಬವಾಗಿ ಆಚರಿಸ್ಬೇಕು, ಇದೇ ನನ್ನ ಅನಿಸಿಕೆ. ಅದಕ್ಕೋಸ್ಕರ ನಾವು ಬೇರೆ ಬೇರೆ ವಿಷಯಗಳನ್ನ ಮಾಡ್ತಾ ಇದ್ವಿ. ವಿಶೇಷವಾಗಿ ಹೋದ ವರ್ಷ ನಾವು ಬಂದು 25,000 ರೂಪಾಯಿ ಕ್ಯಾಶ್ ಪ್ರೈಸ್ನ ನಾವು ಲಾಂಚ್ ಮಾಡಿದ್ವಿ. ಈ ವರ್ಷ 50,000 ರೂಪಾಯಿ ಕ್ಯಾಶ್ ಪ್ರೈಸ್ ಲಾಂಚ್ ಮಾಡಿದ್ವಿ. ಅದು ಯಾಕೆ ಅಂದರೆ ಹೋದ ವರ್ಷ ಬಂದು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಬಂದು ನಾವು ಈ ಪ್ರೋಗ್ರಾಮ್ ಇಟ್ಟಿದ್ವಿ, ಎಸ್ ಎ ರೇಟಿಂಗ್ ಇಟ್ಟಿದ್ವಿ. ಅವಾಗ ತುಂಬ ಜನ ಮಕ್ಕಳು ಬಂದುಬಿಟ್ಟು ಎಕ್ಸಾಮ್ಸು ಅದರಿಂದ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ಸಲ ಬಂದು 9th ತರಗತಿ ಮತ್ತು 11th ತರಗತಿ ಅವರು ಇಬ್ಬರಿಗೆ ಬಂದು 25,000 ರೂಪಾಯಿ ಬಂದು 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳಿಗೆ, ಪ್ಲಸ್ ಇನ್ನೂ ಒಂದು 25,000 ರೂಪಾಯಿ ಬಂದುಬಿಟ್ಟು 11th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಅದನ್ನು ಡಿವೈಡ್ ಮಾಡಿದ್ವಿ. ಅವ್ರು ಏನು ಮಾಡಬೇಕಂದ್ರೆ ಜಸ್ಟ್ 2 ನಿಮಿಷ ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ನಮ್ಮ ಸಂವಿಧಾನದ ಬಗ್ಗೆ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಇದನ್ನು ಎವಾಲ್ಯುವೇಟ್ ಮಾಡೋದು ಯಾರು ಅಂತ ಹೇಳಿದ್ರೆ ಬೆಂಗಳೂರಲ್ಲಿರುವ ಸೆಂಟ್ ಜೋಸೆಫ್ ಲಾ ಕಾಲೇಜ್ ಅವ್ರು ಬಂದುಬಿಟ್ಟು 11th ಸ್ಟ್ಯಾಂಡರ್ಡ್ ಅವ್ರಿಗೆ ಅವ್ರು ಮಾಡ್ತಾರೆ. ಜ್ಯೋತಿ ಯುವಸ್ ಕಾಲೇಜ್ ಅವ್ರು ಬಂದುಬಿಟ್ಟು 9th ಸ್ಟ್ಯಾಂಡರ್ಡ್ಗೆ ಮಾಡ್ತಾರೆ, ಅದನ್ನು ಡಿವೈಡ್ ಮಾಡ್ತೀವಿ. ಸೊ ಇದೊಂದು ಪ್ರೋಗ್ರಾಮ್. ಹೋದ ಸರಿ ಬಂದುಬಿಟ್ಟು ನಾನು ಸ್ವಲ್ಪ ಕಾಲೇಜ್ಗಳು ನಾನು ಕೇಳಿದೆ ಪ್ರೋಗ್ರಾಮ್ಸ್ ಬಂದು ನೀವು ಏನಾದರೂ ಮಾಡಿ ಅಂತ. ಅವರೇ ಕೇಳಿದ್ರು ಏನು ಮಾಡೋಣ ಅಂತ. ನಾನು ಹೇಳಿದೆ ನಮ್ಮ ಸಂವಿಧಾನದ ಒಂದು ಆರ್ಟಿಕಲ್ಸ್ ಇಲ್ಲ, ಅದನ್ನು ಪ್ಲಕ್ಕಾರ್ಡ್ ಥರ ಮಾಡಿಬಿಟ್ಟು ರೋಡಲ್ಲಿ ಸಿಗ್ನಲ್ಲು ಅಲ್ಲಿ ಬಂದು ನಿಂತ್ಕೊಳ್ಳಿ ಅಂತಂದರೆ. ಸೊ ಹಾಗೆ ಅವ್ರು ಬಂದುಬಿಟ್ಟು ಅದನ್ನು ಮಾಡಿದ್ರು. ಈ ಸರಿ ಬಂದುಬಿಟ್ಟು ಸರ್ ಜೋಸೆಫ್ ಲಾ ಕಾಲೇಜ್ ಬಂದು ಒಂದು ವಾರ ಪ್ರೋಗ್ರಾಮ್ ಮಾಡಿಕೊಂಡಿದ್ದಾರೆ, ಒಂದು ವಾರ ಈ ಕಲ್ಚರಲ್ ಪ್ರೋಗ್ರಾಮ್ಸು, ಆಮೇಲೆ ಸ್ಟ್ರೀಟ್ ಪ್ಲೇ ಆ ಥರ ಎಲ್ಲ. ಆಮೇಲೆ 26ನೇ ತಾರೀಕು ಬಂದುಬಿಟ್ಟು ನಾನು ಸರ್ ಜೋಸೆಫ್ ಕಾಲೇಜ್ ಬೆಂಗಳೂರಲ್ಲಿ ಲೈಟ್ ಜಡ್ಜ್ ಜಸ್ಟಿಸ್ ಮೈಕೆಲ್ ಡಿಕೋನ ಅವ್ರನ್ನ ಕರೆದಿದ್ದೀನಿ. ಆಮೇಲೆ ನಮ್ಮ ಆತ್ಮೀಯವರು ನಮ್ಮ ವಿವೇಕ್ ರೆಡ್ಡಿ ಇದ್ದಾರಲ್ಲ ಬಿ ಜೆ ಪಿ ಸ್ಪೋಕ್ ಪರ್ಸನ್ನು, ಪ್ಲಸ್ ಅವ್ರು ಬಂದು ನಮ್ಮ ಕರ್ನಾಟಕ ಬಾರ್ ಕೌನ್ಸಿಲ್ ಪ್ರೆಸಿಡೆಂಟ್ ಇದ್ದಾರೆ, ಅವರಿಬ್ಬರನ್ನ ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಕರೆದಿದ್ದೀನಿ. ಅಲ್ಲೊಂದು 300-400 ಮಕ್ಕಳು ಲಾ ಕಾಲೇಜ್ ಸ್ಟೂಡೆಂಟ್ಸು ಬೇರೆ ಎಲ್ಲ ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 20th ಅಂದ್ರೆ ಸೊ ಇಲ್ಲಿ ಕೆ ಜಿ ಎಫ್ ಅಲ್ಲಿ ಬಂದುಬಿಟ್ಟು ವಿಶೇಷವಾಗಿ ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತುಂಬ ತಿಳುವಳಿಕೆ ಅದನ್ನ ಅರ್ಥ ಕೊಡದಿರೋರು ಬಂದು ನಮ್ಮ ರಮೇಶ್ ಕುಮಾರ್ ಅವರು MLA ಅವರು, ಆಮೇಲೆ ಮುಂಚೆ ಸ್ಪೀಕರ್ ಆಗಿದ್ದವರು. ಆಮೇಲೆ ಇಲ್ಲಿ ಜನಗಳು ಬಂದು ತಮಿಳಲ್ಲಿ ತುಂಬ ಜನ ಇರೋದ್ರಿಂದ MP ತಿರುಮಾವಳ್ ಅವ್ರನ್ನ ಇನ್ವೈಟ್ ಮಾಡ್ತೀನಿ. ಅವರಿಬ್ಬರು ಇಲ್ಲಿ ಬರೋದ್ರಿಂದ ಜನಗಳಿಗೆ ಬಂದು ಈ ಸಂವಿಧಾನ ಬಗ್ಗೆ ತಿಳುವಳಿಕೆ ಕೊಡ್ತಾರೆ, ಮತ್ತು ಅದರಿಂದ ಜನಗಳು ಬಂದು ಅದು ಅರ್ಥ ಮಾಡಿಕೊಂಡು ನಮ್ಮ ದೇಶನ ನಾವು ಪ್ರೀತಿಸ್ತೀವಿ ಅಂತ ಹೇಳಿದ್ರೆ ಸಂವಿಧಾನವನ್ನು ತಿಳ್ಕೊಂಡು ಎಲ್ಲರನ್ನೂ ಸರಿಸಮವಾಗಿ ನಾವು ಅವರಿಗೆ ಏನು ಮರ್ಯಾದೆ ಕೊಡೋದ್ರಿಂದ ಹಿಡಿದು ಮತ್ತು ಎಲ್ಲರನ್ನೂ ಏನು ನಮ್ಮ ಅಣ್ಣ ತಮ್ಮಂದರು ಒಂದೇ ಕುಟುಂಬ ಅನ್ನುವ ದೇಶನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರೋಗ್ರಾಮ್ ಮಾಡಿದ್ದೀವಿ. ಈ ಪ್ರೋಗ್ರಾಮ್ಗೆ ಎಲ್ಲರನ್ನೂ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ
இது வந்து முழுமையாக
இந்த என்ஜிஓ என்ஜிஓக்கெல்லாம் வந்து ஒரு ரெஸ்பாண்ட் இருக்கு, சோஷியல் சர்வீஸ் ரெஸ்பாண்ட் இருக்கு. ப்ளஸ் நாங்கள் வந்து சோஷியல் ஜஸ்டிஸ் அதனுடைய நிறைய ப்ரோக்ராம் பண்ணுறோம், அது மூலிமா இந்த ப்ரோக்ராம் நடத்துகிறோம். ನಿಮ್ಮ ಮನೆಯಲ್ಲಿ ಫಂಕ್ಷನ್, ಡೆಕೋರೇಷನ್, ಕ್ಯಾಟರಿಂಗ್ ಮುಂತಾದ ಅರೇಂಜ್ಮೆಂಟ್ ಅನ್ನ ಎಲ್ಲಿ ಬುಕ್ ಮಾಡೋದು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಯೋಚನೆ ಬಿಡಿ, ನಮಗೆ ಒಂದೇ ಒಂದು ಕಾಲ್ ಮಾಡಿ. ನಿಮ್ಮ ಯಾವುದೇ ಫಂಕ್ಷನ್ ಆಗಿರಲಿ, ಎಲ್ಲ ಅರೇಂಜ್ಮೆಂಟ್ ನಮ್ಮ ಕಡೆಯಿಂದ. ನಿಮ್ಮ ಫಂಕ್ಷನ್, ನಮ್ಮ ಅರೇಂಜ್ಮೆಂಟ್. ಮಂಟಪ ಬುಕ್ಕಿಂಗ್, ಡೆಕೋರೇಷನ್, ಕ್ಯಾಟರಿಂಗ್, ಇನ್ವಿಟೇಷನ್ ಪ್ರಿಂಟಿಂಗ್, ಮ್ಯೂಸಿಕ್, ಡಿಜೆ, ಫೋಟೋಗ್ರಾಫಿ, ವಿಡಿಯೋಗ್ರಾಫಿ ಮುಂತಾದ ಅರೇಂಜ್ಮೆಂಟ್ ಮಾಡಲಾಗುತ್ತೆ. ಹಾಗಾದ್ರೆ ತಡ ಯಾಕೆ, ಈಗಲೇ ಕರೆ ಮಾಡಿ. ತಾರಕ್ ಡ್ರೀಮ್ ಈವೆಂಟ್ಸ್ ಮೊಬೈಲ್ ಸಂಖ್ಯೆ 7892251969.